ರಸ್ತೆ ಮಧ್ಯದಲ್ಲಿರುವಂತ ದರ್ಗಾ ಮಸೀದಿ ಇತ್ತಂದ್ರೆ ತೆಗಿಯಕ್ ಆಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಇಡೀ ಜಗತ್ತಿಗೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನುವಂಥದ್ದು ಒಂದು ಮಾದರಿ ಆಗತ್ತೆ ಅಂತನ್ನುವಂಥದ್ದು ನಾನು ಮುಸ್ಲಿಮ ಬಂಧುಗಳಿಗೆ ಹೇಳ್ತಾ ಇದ್ದೇನೆ. ಅದರ ವಿರುದ್ಧ ಮತ್ತೆ ಬಾಬರ್ ಮಸೀದಿ ಅಲ್ಲೇ ಕಟ್ತೀವಿ ಅಂತ ಹೇಳುವಂಥದ್ದು ಸಂವಿಧಾನ ವಿರೋಧಿ. ರೀತಿಯ ಹೇಳಿಕೆ ಕೊಟ್ಟಂತವರು ಒದ್ದು ಜೈಲಿಗೆ ಹಾಕಬೇಕು, ಇಲ್ಲ ಶೂಟ್ ಅಟ್ ಸೈಟ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ರಸ್ತೆ ಮಧ್ಯದಲ್ಲಿರುವಂತ ದರ್ಗಾ ಮಸೀದಿ ಇತ್ತಂದ್ರೆ ತೆಗಿಯಕ್ ಆಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಇದನ್ನು ಬದಲಾಯಿಸ್ಕೊಳ್ಬೇಕು ಸಾರ್ವಜನಿಕ ಹಿತಕ್ಕೋಸ್ಕರ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿಯ ಮಾನಸಿಕತೆಯನ್ನು ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ. ನಾವು ನೀವು ಅಣ್ಣ ತಮ್ಮಂದರಾಗ್ತೀವಿ. ಕಾಶಿ ಮತ್ತು ಮಥುರಾ ಅದನ್ನು ಕೂಡ ಇದೇ ಮಾದರಿಯಲ್ಲಿ ಸಹರ್ಸದಿಂದ ಕೊಟ್ಟು ಬಿಟ್ರೆ ಇಡೀ ಜಗತ್ತಿಗೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನುವಂಥದ್ದು ಒಂದು ಮಾದರಿ ಆಗತ್ತೆ ಅಂತನ್ನುವಂಥದ್ದು ನಾನು ಮುಸ್ಲಿಮ ಬಂಧುಗಳಿಗೆ ಹೇಳ್ತಾ ಇದ್ದೀನಿ. ಸರ್, ಒಂದು ಕಡೆ ರಾಮ ಮಂದಿರ ವಿಚಾರ ಇತ್ಯರ್ಥ ಆದರೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೂ ಕೂಡ ಅಸಾದುದ್ದೀನ್ ಓವೈಸಿ ಅಂತವರಾಗಿರ್ಬೋದು ಅಥವಾ ಮತ್ತೊಬ್ಬ ಅಜ್ಮಲ್ ಅನ್ನುವಂಥ ಒಬ್ಬ ಸಂಸದ ಇದ್ದಾನೆ, ಅವರೆಲ್ಲರೂ ಕೂಡ ಒಂದು ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈಗಲೂ ಕೂಡ ಅವರುಗಳಿಗೆ ಆ ಥರದ ಮನಸ್ಥಿತಿನೇ ಬಂದಿಲ್ಲ ಅಂತ ಅದನ್ನು ಒಪ್ಪಿಕೊಳ್ಳುವಂಥದ್ದು ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಈ ದೇಶದ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪದು, ಅದರ ವಿರುದ್ಧ ಮತ್ತೆ ಬಾಬರ್ ಮಸೀದಿ ಅಲ್ಲೇ ಕಟ್ತೀವಿ ಅಂತ ಹೇಳುವಂಥದ್ದು ಸಂವಿಧಾನ ವಿರೋಧಿ, ದೇಶ ವಿರೋಧಿ. ಆ ರೀತಿಯ ಹೇಳಿಕೆ ಕೊಟ್ಟಂಥವರು ಒದ್ದು ಜೈಲಿಗೆ ಹಾಕಬೇಕು, ಇಲ್ಲ ಶೂಟ್ ಅಟ್ ಸೈಟ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದೇನಾದರೂ ನೀವು ಅವರಿಗೆ ಅವಕಾಶ ಕೊಟ್ಟರೆ ವಿಷ ಅದು. ಈ ದೇಶದಲ್ಲಿ 500 ವರ್ಷದ ಸಂಘರ್ಷದ ನಂತರ ಅಲ್ಲಿ ಆಗಿದೆ, ಇನ್ನೂ ಸಂಘರ್ಷದ ವಾತಾವರಣ ನಿರ್ಮಾಣ ಮಾಡ್ತಾರೆ, ಇನ್ನೂ ದ್ವೇಷ ಮಾಡ್ತಾರೆ. ನೀವು ನಾಚಿಕೆ, ಮಾನ, ಮರ್ಯಾದೆ, ಮಾನವೀಯತೆ ಇದೆ ನಿಮಗೆ? ಸಂವಿಧಾನ ಬಗ್ಗೆ ಗೌರವ ಇದೆ ನಿಮಗೆ? ನ್ಯಾಯಾಲಯದ ಬಗ್ಗೆ ಗೌರವ ಇದೆ ನಿಮಗೆ? ಅಲ್ಲೇ ಬಾಬರ್ ಮಸೀದಿ ಕಟ್ತೀವಿ, ನಿಮ್ಮ ಅಪ್ಪ ಅಲ್ಲ ನಿಮ್ಮ ಅಜ್ಜ ಬಂದರೂ ಕೊಟ್ಟಕ್ಕಾಗೋದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಇನ್ನು ಯಾವ ಶಕ್ತಿನೂ ಕೂಡ ರಾಮ ಮಂದಿರವನ್ನು ಕಲ್ಲು ಕೂಡ ಅಲ್ಲಾಡ್ಸೋಕ್ಕಾಗೋದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಬೊಗಳೋದನ್ನು ನಿಲ್ಲಿಸಬೇಕು ಅಂತ ಬಾಯಿ ಮುಚ್ಕೊಂಡಿರಿ ಅಂತನ್ನುವಂಥದ್ದು ನಾನು ಆ ಬೊಗಳುವಂಥ ದ್ವೇಷಕರು ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಒಂದು ಸಂದರ್ಶನದಲ್ಲಿ ತಾವು ಹೇಳಿದ್ರಿ ಬಿಜೆಪಿ ಸರ್ಕಾರ ಗನ್ ಲೈಸೆನ್ಸ್ ವಿಚಾರವಾಗಿ ನನಗೆ ಮೋಸ ಮಾಡಿತು ಅನ್ನುವಂಥದ್ದು, ಅದು ತುಂಬ ವೈರಲ್ ಆಗಿತ್ತು ಆ ಸಮಯದಲ್ಲಿ ನಡೆದಂಥ ಘಟನೆ. ಅದು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳಾಗಿರವೆ. ಆದರೆ ಈಗ ನಮ್ಮ ದೇಶದ ಸುರಕ್ಷತೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ, ಹಿಂದೂ ಧರ್ಮದ ಉಳಿವುಗೋಸ್ಕರ ಮೋದಿ ಬೇಕು. ಸೊ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥದ್ದನ್ನು ಶ್ರೀರಾಮ ಸೇನೆ ಸಂಘಟನೆ ಒಂದು ದೊಡ್ಡ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಸೊ ಮೂಲೆ ಮೂಲೆಯಲ್ಲಿ, ಹಳ್ಳಿ ಹಳ್ಳಿಯಲ್ಲಿ ನಾವು ಹೋಗಿ ಇದನ್ನು ಮೋದಿ ಗೆಲ್ಲಿಸುವಂಥ ಪ್ರಕ್ರಿಯೆಯನ್ನು, ಈ ಕಾರ್ಯವನ್ನು ನಾವು ಮಾಡೋ. ಸರ್, ನಿಮಗೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಸರಿಯಾದ ರೀತಿಯಲ್ಲಿ ಅವಕಾಶಗಳನ್ನು ಕೊಡಲೇ ಇಲ್ಲ ಅನ್ನುವಂಥದ್ದು, ನೀವಾಗಿರ್ಬೋದು ಮತ್ತು ಪುತ್ತೂರಿನಲ್ಲಿ ಪುತ್ತಿಲ್ ಅವರು ಆಗಿರಬಹುದು, ಅದೊಂದು ದುರ್ದೈವ. ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರು, ಹೋರಾಟಗಾರರು, ಹಿಂದೂವಾದಿಗಳು ಫಿಟ್ ಆಗ್ತಾ ಇಲ್ಲ. ಆದರೆ ನೋವಿದೆ, ಆ ನೋವನ್ನು ಒಳಗಡೆ ಇಟ್ಟುಕೊಂಡು ಮೋದಿಯ ಗೆಲುವಿಗೋಸ್ಕರ ನಾನು ಪೂರ್ಣ ಪ್ರಮಾಣದಲ್ಲಿ ಅಪ್ ಟು ಚುನಾವಣೆ ಮುಗಿಯೋವರೆಗೆ ನಾನು ಕೆಲಸ ಮಾಡೋದಂತ ನಿರ್ಧಾರ ಮಾಡಿದ್ದೀನಿ. ಅಮೇಜಿಂಗ್ ಸರ್, ನಿಮ್ಮನ್ನು ಮುಗಿಸುವಂತಹ ಪ್ರಯತ್ನಗಳು ಎಷ್ಟು ಬಾರಿ ನಡೆದಿದೆ ಅಂತ ನೋಡಿ. 2009 ಮಂಗಳೂರು ಬಾರ್ಡರ್, ಮಂಗಳೂರು ಕಾಸರಗೋಡು ಬಾರ್ಡರ್ನಲ್ಲಿ ರಶೀದ್ ಮಲ್ಬಾರಿ ಅನ್ನುವಂಥ ದಾವೂದಿನ ಏಜೆಂಟರು ಬಂದು ಅಲ್ಲಿ ಸಿಕ್ಕಾಕೊಂಡ್ರು, ಅವರು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರು. ಎನ್ಕ್ವೈರಿ ಮಾಡಿದಾಗ ಪ್ರಮೋದ್ ಮುತಾಲಿಕ್ ಮತ್ತು ವರುಣ್ ಗಾಂಧಿನ ಇಬ್ಬರನ್ನು ಮರ್ಡರ್ ಮಾಡೋಕ್ಕೆ ನಾವು ಸುಪಾರಿ ತೊಗೊಂಡಿದ್ದೀವಿ ಅಂತ ಹೇಳಿ ಅವ್ರ ಕಡೆಗೆ ಪಿಸ್ತೂಲ್ಗಳು, ಗುಂಡುಗಳು ಮದ್ದುಗೊಂಡು ಸಿಕ್ತು. ಅವತ್ತಿನಿಂದ ಇಲ್ಲಿವರೆಗೆ ನನಗೆ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಅಂದರೆ ಕೊಲ್ಲುವಷ್ಟು ಕೂಡ ಪ್ರಯತ್ನವನ್ನು ಆಗಿದೆ, ಅದರ ನಂತರವೂ ಕೂಡ ಸಾಕಷ್ಟು ಬೆದರಿಕೆ, ಸಾಕಷ್ಟು ಪ್ರಯತ್ನಗಳು ಆಗಿದ್ದಾವೆ, ಎಲ್ಲ ವಿಫಲ ಆಗಿದ್ದಾವೆ. ದೇವರ ಕೃಪೆಯಿಂದ ನನ್ನ ಒಂದು
ಈ ಸತ್ಯದ ದಾರಿಯಿಂದ ನನ್ನನ್ನು ಉಳಿಸಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ರಕ್ಷಣೆ ಮಾಡೋರು ಧರ್ಮ ರಕ್ಷಣೆ ಮಾಡೇ ಮಾಡುತ್ತೆ ಅಂತನ್ನೋದಕ್ಕೆ ನಾನೇ ಜ್ವಲಂತ ಉದಾಹರಣೆ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತೀನಿ. ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬಹಳ ಆನಂದ ಆಯಿತು ಇವತ್ತಿನ ಈ ಒಂದು ಸಂದರ್ಶನ, ನನಗೂ ಕೂಡ ಬಹಳ ಆನಂದ ಆಯಿತು ಮತ್ತು ಸ್ಪಷ್ಟವಾದಂಥ ನನ್ನ ಮನಸ್ಸಿನಲ್ಲಿದ್ದಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಸೊ ಈ ವಾಹಿನಿಯ ಮೂಲಕ ಸಮಾಜಕ್ಕೆ ಮನೆ ಮನೆಗೆ ಈ ವಿಚಾರ ತಲುಪಲಿ, ನಿಮ್ಮ ವಾಹಿನಿಗೆ ಶುಭಾಶಯಗಳನ್ನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ ಪ್ರಮೋದ್ ಜಿ, ಮತ್ತೆ ಸಿಗುವ, ಹೋರಾಟಗಳು ಹೀಗೆ ನಡೀಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಿಂದೂ ಹುಲಿ ಕೇಸರಿ ಕಲಿ ಪ್ರಮೋದ್ ಮುತಾಲಿಕ್ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳೋದು ಹಿಂದೂ ಧರ್ಮ ಮಾತ್ರ, ಜಾತ್ಯತೀತ ಅದಕ್ಕಿಂತ ಬೇಕಾ ಅನ್ನುವಂಥದ್ದು ಅವರ ಮಾತಿನಲ್ಲಿ ಗೊತ್ತಾಗ್ತಾ ಇತ್ತು. ಮತ್ತು ಧರ್ಮವನ್ನ ನೀನು ರಕ್ಷಣೆ ಮಾಡಿದ್ರೆ ಧರ್ಮ ನಿನ್ನ ರಕ್ಷಣೆ ಮಾಡುತ್ತೆ ಅನ್ನುವಂತಹ ಸಂದೇಶವನ್ನ ಪ್ರಮೋದ್ ಜಿ ಕೊಟ್ಟಿದ್ದಾರೆ. ನೋಡ್ತಾ ಇರಿ ನ್ಯಾಷನಲ್ ಟಿವಿ, ನಾನು ಸೈಯದ್ ಹಿದಾಯತ್.